ಸುರತರು ಕುಸುಮೈರಾರ್ಯ ಆಕೀರ್ಯಮಾಣೋ ಮಧ್ವೋ ಜಾಜ್ವಲ್ಯತೆ ಸೋ ಜಗತಿ ವಿಜಯತೆ ಸತ್ಸಭಾ ಮಂಗಲಾಯ. ವೃಷ್ಟ್ಯಾದೀನಾ ನಿಯಂತ ಜನರು ಹೇಗೆ ಮಾತಾಡ್ತಿದ್ರು ಅಂದ್ರೆ ಆಚಾರ್ಯ, ಏ ಅವ್ರಿದಾರಲ್ಲ ಮಳೆ ಬರೆಸೋ, ಮಳೆ ಇಲ್ಲದಲ್ಲಿ ಅಂದ್ರೆ ಅಂತ ಘಟನೆಗಳು ತುಂಬಾ ನಡೆದಿದೆ ಅಂತ ಅರ್ಥ. ಒಂದೇ ಸರ್ತಿಗೆ ಯಾರು ಕೂಡ ಅಂತ ಹೆಸರು ಕೊಡಲ್ಲ, ತಾಳಿ ಅನ್ಕೊಂಡು ಸುಮ್ಮನೆ ಅಂತಾರೆ. ಆದ್ರೆ ಹಲವು ಕಡೆಗಳಲ್ಲಿ ಆಚಾರ್ಯರು ಹೋದಲ್ಲಿ ಮಳೆ ಬರಿಸಿದ ಪ್ರಸಂಗಗಳೆಲ್ಲ ಇದ್ದದ್ರಿಂದ ವೃಷ್ಟ್ಯಾದೀನಾನಿ ಅಂತ ಮಳೆ ಬರಬೇ ಅಂದ್ರೆ ನಿಯಂತ ಅನ್ನೋ ಶಬ್ದದಿಂದ ಬರೆಸುವವನು, ಬೇಡದೇ ಇದ್ರೆ ನಿಲ್ಲಿಸುವವನು ಅನ್ನೋ ತರನೂ ಇದೆ. ಆದ್ರೆ ಪ್ರಕೃತಿಗೆ ವಿರುದ್ಧವಾಗಿ ಯಾವತ್ತು ನಡ್ಕೊಳ್ತಾ ಇರ್ಲಿಲ್ಲ. ಪ್ರವಾಹದ ಭೀತಿಯಿಂದ ಇನ್ನೇನು ಅನರ್ಥ ಆಗುತ್ತೆ ಅಂದಾಗ ಯಾರು ಕೇಳ್ಕೊಂಡಿರ್ತಾರೆ. ಹೀಗಾಗಿದೆ, ಸರಿ ಮುಂದೆ ತೊಂದರೆ ಆಗಲ್ಲ, ಧೈರ್ಯವಾಗಿರಿ ಅಂತ ಹೇಳಿದ್ರೆ ಆ ನೀರಿನ ಪ್ರವಾಹ ಕಮ್ಮಿಯಾಗಿ ಮಳೆಯ ಮೋಡಗಳ ದಿಕ್ಕು ಬದಲಾಗಿ ಆ ಊರಿನ ದನಕರುಗಳನ್ನ ಮನೆ ಮಠಗಳನ್ನ ಉಳಿಸಿದಂತಹ ಪ್ರಸಂಗಗಳು ನಡೆದಿರುತ್ತೆ. ಅಭೀತ ಚರಿತ ಇನ್ನು ವೃಷ್ಟ್ಯಾದಿ ಆದಿ ಶಬ್ದದಿಂದ ಸಮುದ್ರವನ್ನು ಕೂಡ ಉಲ್ಲೇಖ ಮಾಡ್ತಾರಲ್ಲಿ ಮಧ್ವವಿಜಯದಲ್ಲಿ ಬರುತ್ತೆ. ಸಮುದ್ರವನ್ನ ಸಮುದ್ರದ ಅಲೆಗಳನ್ನ ನಿಲ್ಲಿಸಿದ್ರು. ಅದೇ ನಾವು ಕಣ್ಣು ತೀರ್ಥಕ್ಕೆ ಹೋದಾಗ ನಮ್ ಕಣ್ಮುಂದೆನೆ ಸಮುದ್ರ ಜೋರಾಗಿ ಭೋ ಅಂತ ಹೇಳ್ತಾ ಇದ್ದಿದ್ದು ನಿಂತೇ ಹೋಯ್ತಲ್ಲೋ, ಕೆರೆ ಆಗಿ ಸುಮ್ಮನೆ ಆಗೋಯ್ತಲ್ಲ ಅಂತ ಈ ರೀತಿ ಅವರನ್ನ ಎಲ್ಲರೂ ಕೂಡ ಹೊಗಳ್ತಾ ಇದ್ರು. ಅಭಿಹಿತ ಚರಿತ ಹೀಗೆಲ್ಲ ಅವರ ಗುಣಗಾನ ಮಾಡ್ತಾ ಇದ್ರು. ಸರ್ವ ಗೀರ್ವಾಣ ರತ್ನೈ ಹೀಗೆ ಆಚಾರ್ಯರ ಭಕ್ತ ಶಿಷ್ಯನೊಬ್ಬ ಮಧ್ವರ ಚರಿತ್ರೆಯನ್ನ ಹೇಳ್ತಾ ಉಪನಿಷತ್ತು ಹೇಳಿದ ಹಾಗೆ ಕೇವಲ ಮನುಷ್ಯರು ಮಾತ್ರ ಅಲ್ಲ, ಸರ್ವ ಗೀರ್ವಾಣ ರತ್ನೈ ಗಂಧರ್ವೈ ಗೀಯಮಾನ, ದೇವತೆಗಳು ಗಂಧರ್ವರು ಕೂಡ ಈ ಆಚಾರ್ಯರ ಜೀವನ ಚರಿತ್ರೆಯನ್ನ ಬಾಯಿ ತುಂಬ ಹೊಗಳಿ ಲೋಕಕ್ಕೆ ಅದನ್ನ ವಿತ್ತರಿಸ್ತಾ ಇದ್ದಾರೆ. ಜ್ಯೂಸದಾಸಿ ಸಕಲೈ ಕೌತುಕಾದ್ ಗಮ್ಯಮಾನ, ಗಂಧರ್ವರು ಈ ಹಾಡುಗಳನ್ನ ಹೇಳಿ ಕುಣಿದ್ರು. ಋಷಿ ಮುನಿಗಳು ಗಂಧರ್ವರೊಡನೆ ದೇವತೆಗಳ ಮಧ್ಯಕ್ಕೆ ಬಂದು ಐತರೆಯ ಪ್ರವಚನ ಮಾಡ್ತಾ ಇದ್ದಂತಹ ಆಚಾರ್ಯರನ್ನ ಕಣ್ತುಂಬ ತುಂಬಿಕೊಂಡ್ರು. ದೃಷ್ಟ್ವಾ ಸಂಸ್ತೂಯಮಾನಃ ಸುರತರು ಕುಸುಮೈಃ ಆರ್ಯ ಆಕೀರ್ಯಮಾಣ ಮಧ್ವಃ ಜಾಜ್ವಲ್ಯತೆ ಅಸೌ ಜಗತ್ ವಿಜಯತೆ ಸತ್ಸಭಾಮಂಗಲಾಯ. ಕೌತುಕ ಅವರ ಪ್ರತಿಯೊಂದು ಚರ್ಯೆಯನ್ನು ಕೂಡ ಆಶ್ಚರ್ಯದಿಂದ ಅನುಭವಿಸುತ್ತಾ ಅವರಿಗೆ ಶರಣಾಗಿ ಅವರನ್ನೇ ಸ್ತುತಿಸುತ್ತಾ ದೇವತೆಗಳ ಲೋಕದಲ್ಲಿದ್ದ ಮರದ ಬಾಡದ ಹೂಗಳಿಂದ ಅವರನ್ನ ಅರ್ಚಿಸಿ ಮೆಚ್ಚಿಸಿ ಸಂತೋಷ ಪಡಿಸಿದ್ರು. ಅಂತಹ ಆಚಾರ್ಯರು ದೇವತೆಗಳು ಸುರಿಸಿದ ಹೂಗಳ ನಡುವಿನಿಂದ ಎದ್ದು ಹೊರಡುತ್ತೇನೆ ನಾನು ಬದರಿಯ ಕಡೆಗೆ ಅಂತ ಶಿಷ್ಯರಿಗೆ ಆದೇಶ ನೀಡಿ ಎಲ್ಲ ಕಡೆಯೂ ಕೂಡ ದೇವರೇ ದೊಡ್ಡವನು ಹೊರತು ನಾವಲ್ಲ ಅನ್ನುವ ಸಂದೇಶವನ್ನ ಸಾರಿರಿ ಅಂತ ಅವರಿಗೆ ಕೊನೆಯ ಮಾತನ್ನ ಹೇಳಿ ಹೊರಟು ಹೋದ ಮಧ್ವರು ಅಸೌ ಜಗತಿ ಜಾಜ್ವಲ್ಯತೆ. ಇಂತಹ ಆಚಾರ್ಯರು ಜಗತ್ತಿನ ಎಲ್ಲೆಡೆಯಲ್ಲೂ ಕೂಡ ಬೆಳಗುತ್ತಿದ್ದಾರೆ. ಇಂಥ ಮಧ್ವ ಗುರುಗಳು ಸಜ್ಜನರ ಕಲ್ಯಾಣಕ್ಕಾಗಿ ಸತ್ಸಭಾ ಮಂಗಲಾಯ, ಸಜ್ಜನರ ಗುಂಪಿಗೆ ಮಂಗಳವನ್ನುಂಟು ಮಾಡುವುದಕ್ಕಾಗಿ ಜಗತ್ತಿನ ಎಲ್ಲೆಡೆಯೂ ಕೂಡ ದೀಪದಂತೆ ಮಹಾಯಜ್ಞದ ಭಾಗವೆನ್ನುವಂತೆ ಶೋಭಿಸ್ತಾ ಇದ್ದಾರೆ ಅನ್ನುವುದನ್ನು ಈ ಪದ್ಯದ ಮೂಲಕ ಹೇಳಿದರು. ದಶ ಪ್ರಮತಿ ವಿಕ್ರಮಂ ಬಹುವಿಧಾತ್ಮನಾ ಹೇಮವತ್ ಸಮಧ್ವ ವಿಜಯಾಭಿಧಂ ವ್ಯಥಿತ ಭಾವ ದೀಪಾಹ್ವಯಂ. ಪ್ರಮೇಯನೋ ಮಾಲಿಕಾಂ ಪುನರಿಮಾಂ ಸದಕ್ಷಾಂ ಚಿತಾಂ ಸತಾಂ ಶ್ರವಣ ಭೂಷಣಂ ಯದದೇಶ ನಾರಾಯಣ. ಇದು ಶ್ರೀ ಕವಿ ಶ್ರೀಮತ್ ಕವಿಕುಲ ತಿಲಕ ಶ್ರೀ ತ್ರಿವಿಕ್ರಮ ಪಂಡಿತಾಚಾರ್ಯ ಸುತ ಶ್ರೀ ನಾರಾಯಣ ಪಂಡಿತಾಚಾರ್ಯ ವಿರಚಿತ ಪ್ರಮೇಯನೋ ಮಾಲಿಕಾ ಸಮಾಪ್ತ. ಈ ಗ್ರಂಥವನ್ನು ಬರೆದ ನಾರಾಯಣ ಪಂಡಿತನು ಮೊದಲು ಮಧ್ವ ವಿಜಯವನ್ನು ಕೂಡ ರಚಿಸಿದ್ದ, ಅದಕ್ಕೆ ಭಾವ ಪ್ರಕಾಶಕ ಎಂಬ
ಕಾಣಿಕೆಯನ್ನು ಕೂಡ ಕೊಟ್ಟಿದ್ದ. ಅನಂತರ ಬುದ್ಧಿವಂತರು ಮೆಚ್ಚುವ ಸಜ್ಜನರ ಕಿವಿಗೊಂದು ಆಭರಣವೆನಿಸುವಂತಹ ಪ್ರಮೇಯ ಮಾಲಿಕ ಅನ್ನುವ ಈ ಕೃತಿಯನ್ನು ಕೂಡ ರಚಿಸಿದ್ದಾನೆ. ಹೀಗೆ ಪೂರ್ಣಪ್ರಜ್ಞ ಮುನಿಯ ಚರಿತ್ರೆಯನ್ನು ಚಿನ್ನದಂತೆ ಪುಟಕ್ಕಿಟ್ಟು ಬೇರೆ ಬೇರೆ ರೂಪದಲ್ಲಿ ಅದನ್ನ ಕಡಿದುಕೊಟ್ಟಿದ್ದಾರೆ ಅಂತಹ ಆಚಾರ್ಯರಿಗೆ ಆಚಾರ್ಯರ ಕೃತಿಯನ್ನ ನಮಗೆ ಇಲ್ಲಿಯ ತನಕ ತಂದು ಒದಗಿಸಿದ ನಾರಾಯಣಾಚಾರ್ಯರೇ ಮೊದಲಾದ ಸಜ್ಜನ ವೃಂದಕ್ಕೆ ಹೃತ್ಪೂರ್ವಕವಾದ ಕೃತಜ್ಞತೆಯನ್ನು ಅರ್ಪಿಸಲೇಬೇಕು. ಅವರಿಬ್ಬರಿಗೆ ಮಾತ್ರವಲ್ಲ, ಅದು ಕೆಚ್ಚಾಗಿ ಇವತ್ತಿಗೂ ಕೂಡ ಉಳಿದು ಬೆಳೆದು ಆ ಮೂಲಕ ಆಚಾರ್ಯರ ಚರಿತ್ರೆ ನಮಗೆ ನಿಜವಾಗಿಯೂ ಉಪಾಸನೆಗೆ ಅತ್ಯಂತ ಹೆಚ್ಚು ಬಲವನ್ನ ತುಂಬುವಂಥದ್ದು. ಯಾಕೆಂದ್ರೆ ಏನೇ ಮಾಡುವಾಗ್ಲೂ ಕೂಡ ಅದನ್ನು ತಿಳಿದು ಮಾಡಬೇಕು, ಆ ವ್ಯಕ್ತಿಯ ಮಹತ್ವವನ್ನ ಅರಿತು ಮಾಡಬೇಕು. ಅಂತಹ ಮಹತ್ವದ ಅರಿವಿಗೆ ಕಾರಣರಾದ ಆಚಾರ್ಯರ ಬದುಕಿನ ಚಿತ್ರಣವನ್ನೇ ನಮ್ಮ ಮುಂದೆ ತೆರೆದಿಟ್ಟು ಭಾವುಕರನ್ನಾಗಿಸಿದ್ದಕ್ಕಾಗಿ ಅವರಿಗೆ ಕೃತಜ್ಞತೆ ಹೇಳಲೇಬೇಕು. ಇಷ್ಟು ಇವತ್ತಿನ ಈ ಚಿಂತೆಯ ಅನುಸಂಧಾನ ಮುಗಿಸೋಣ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣ ಅರ್ಪಣಮಸ್ತು.